ರೈತ ಬಂಧುವೇ, ನಾನು ನಿಮ್ಮ ಸಂಜನಾ ವೆಂಕಟೇಶ್ವರ ಮುಂದಿನ ಕೂಡ ನಮಸ್ಕಾರಗಳು. ಇವತ್ತಿನ ಗಿಡಿ ಅಂತ ಅಂದರೆ ಇದು ಬಹುಶಃ ಒಂದು 12ನೇ ಗಿಡಿ ಅಂತ ಅಂದ್ಕೊಳ್ತೀನಿ ನಾನು. ಕಂಟಿನ್ಯೂಸ್ ವಿಡಿಯೋಗಳು ಹಾಕಿರ್ತಕ್ಕಂಥ ವಿಡಿಯೋಗಳಲ್ಲೇ 12ನೇದು. ಇದು ಭೂಮಿಗೆ ನಾವು ಗೊಬ್ಬರ ಹಾಕಿದ್ದೀವಿ ಅಂದರೆ ಅದು 3ನೇ 4ನೇ ಗಿಡಿ ಆಗಿತ್ತು. ಭೂಮಿಗೆ ಗೊಬ್ಬರ ಹಾಕಿ ಏನೇನು ಮಾಡ್ಬೇಕಂತ ಮತ್ತು 4, 5, 6, 7 ವಿಡಿಯೋಗಳು ಇದಾವಲ್ಲ, ಇದೇ ಫೀಲ್ಡಿಂದ ಆಗಿತ್ತು. ಯಾವ್ಯಾವ ಕಳೆನಾಶಕ ಹೊಡಿಬೇಕು, ಶುಂಠಿ ಹಳದಿ ಕಲರ್ ಆಗಿತ್ತು ಸ್ವಲ್ಪ, ಅದಕ್ಕೆ ಏನು ಔಷಧಿಗಳನ್ನು ಸಿಂಪಡಣೆ ಮಾಡಿದ್ದೀವಿ ಅಂತ. ಇದು ಅದೇ ಫೀಲ್ಡು ನಮ್ಮ ರೈಟ್ ಹ್ಯಾಂಡ್ ರೈತ ಸುಧಾಮ ಅವರು. ಸುಧಾಮ ಅವರೇ, ಇದು ಎಷ್ಟು ತಿಂಗಳಾಗಿದೆ ಅಂದರೆ? 3 ತಿಂಗಳು. 3.5 ತಿಂಗಳಾಗಿದೆ. ನಾನು ಯಾಕೆ ಇದನ್ನು ಸ್ಪೆಷಲೈಸೇಷನ್ನು ಅಂಗಡಿ ಟೈಮನ್ನು ಫಿಕ್ಸ್ ಮಾಡಿಕೊಂಡು ಇಲ್ಲಿ ಬಂದು ಹೇಳ್ತಾ ಇದ್ದೀನಿ ಅಂದರೆ, ಈ ಕರ್ನಾಟಕ ಅಲ್ಲ ಇಡೀ ಪ್ರಪಂಚದಲ್ಲಿರ್ತಕ್ಕಂತಹ ರೈತರು ಏನು ಕೆಲವು ನನ್ನನ್ನು ಹಿಂಬಾಲನೆ ಮಾಡ್ತಾ ಇದ್ದೀರಾ ಮತ್ತು ಅನುಸರಿಸ್ತಾ ಇದ್ದೀರಾ, ಅಂಥ ರೈತರಿಗೆ ಒಂದು ಅನುಕೂಲ ಆಗಲಿ ಅಂತ ಹೇಳ್ತಾ ಇದ್ದೀನಿ. ನಾನು ಕಳೆದ 4-5 ವರ್ಷದಿಂದ ಈ ಫೀಲ್ಡಲ್ಲಿ ಇದ್ದೀನಿ. ಸೊ ಯಾರಿಗೂ ಡ್ರಂಚ್ ಮಾಡೋದಾಗಲಿ ಅವನ್ನೆಲ್ಲ ಹೇಳೋಕ್ಕೆ ಇಷ್ಟಪಡಲ್ಲ. ಯಾಕೆ ಅಂತ ಅಂದರೆ, ಡ್ರಂಚ್ ಮಾಡೋದ್ರಿಂದ ಲೇಬರ್ ಕಾಸ್ಟ್ ಜಾಸ್ತಿ ಬರ್ತದೆ, ಮತ್ತು ಆಮೇಲೆ ಇನ್ನೊಂದು ನಿಮಗೆ ರೇಟ್ ಆಫ್ ಕಾಸ್ಟ್ ಜಾಸ್ತಿ ಬರ್ತದೆ. ಹೆಂಗೆ ಅಂತ ಹೇಳ್ತೀನಿ. ನಾವು ರೇಟ್ ಆಫ್ ಕಾಸ್ಟ್ ಅಂತ ಅಂದರೆ, ಈಗ ಅದೇ ಜಿಂಕು, ಬೋರಾನು, ಐರನ್ನು, ಎನ್ ಪಿ ಕೆ ಗೊಬ್ಬರಗಳನ್ನು ಮತ್ತು ಹ್ಯೂಮಿಕ್ ಆ್ಯಸಿಡ್, ಗೊಲ್ವಿಕ್ ಆ್ಯಸಿಡ್, ಹಿಂಗೆ ಸಮತೋಲನ ಆಹಾರ ನಾವು ಕೊಟ್ಟಿರ್ತೀವಿ ಅಥವಾ ಫೆರಸಲ್ಫೇಟ್ ಏನೋ ಒಂದು ಕೊಟ್ಟಿರ್ತೀವಿ. ನೀವು 5 kg ರಾ ಮೆಟೀರಿಯಲ್ ತಗೊಂಡ್ರೆ ಅದಕ್ಕಿರೋ ರೇಟೇ ಬೇರೆ ಇರ್ತದೆ, ಫಿಲ್ಟರ್ ಫಾರ್ಮ್ ತಗೊಂಡ್ರೆ ಅದಕ್ಕೆ ರೇಟೇ ಬೇರೆ ಇರ್ತದೆ. ಸೊ ಅವಾಗ ಏನಾಗುತ್ತೆ ಅಂತ ಅಂದರೆ, ನಿಮಗೆ ಈಗ ನೋಡಿ 19 ಗೊಬ್ಬರ, ಆ ಗೊಬ್ಬರನ ಏನು ಮಾಡ್ತಾರೆ ಅಂತ ಅಂದರೆ, ರೇಟು ತಿಂಗಳ ವೇರಿಯೇಷನ್ ಆಗುತ್ತೆ ಅದು ಬೇರೆ. ಈ ಪ್ರಸ್ತುತ ಹೇಳೋದು 150 ರೂಪಾಯಿ ಕೆ ಜಿ, 160, 140 ಈ ರೇಂಜಲ್ಲಿ ಮಾರ್ತಿರ್ತಾರೆ. ಅದೇ 2 kg ಅಂತ ಅಂದರೆ ಅಲ್ಲೇ ಎಷ್ಟು ಬಿದ್ದಾಯ್ತು ನೋಡಿ, ಕಮ್ಮಿ 2 kg ಹಾಕಿದ್ರೆ. ಅದೇ ನೀವು 94 ಗೊಬ್ಬರ ತೊಗೊಂಬಿಟ್ರೆ ಸುಮ್ಮನೆ ಬಿತ್ತನೆ ಮಾಡಿಬಿಟ್ರೆ ಬೆಸ್ಟ್. ಹಂಗೆ ಆ ರೀತಿ ನಾನು ಹೇಳೋದು ಅಂದರೆ, ಒಂದು ಡ್ರಿಂಚ್ ಮಾಡೋದ್ರಿಂದ ನಿಮಗೆ ರೇಟ್ ಆಫ್ ಕಾಸ್ಟ್ ಜಾಸ್ತಿ ಬೀಳ್ತದೆ, ಮತ್ತು ಲೇಬರ್ ಚಾರ್ಜ್ ಜಾಸ್ತಿ ಬೀಳ್ತದೆ, ಅದು ಹಿಂಸೆ ಆಗ್ತದೆ. ಸೊ ಹಂಗಾಗಿ ಯಾವತ್ತೂ ನಾನು ರೈತರಿಗೆ ನೀವು ಡ್ರಿಂಚ್ ಮಾಡಿರಿ ಅಂತ ಹೇಳೋದೇ ಇಲ್ಲ. ಸೊ ನಾವು ಇದಕ್ಕೆ ಏನು ಮಾಡ್ತೀವಿ ಅಂತ ಅಂತಂದರೆ, ಸಮತೋಲನ ಆಹಾರ ಕೊಡಿ, ಸಮತೋಲನ ಗೊಬ್ಬರ ಕೊಡಿ, ಅದು ಸರಿ ಹೋಗ್ತದೆ. ಇದು ಅದೇ ರೀತಿ ಮಾಡಿರೋದು. ಸೊ ಡ್ರಿಂಚ್ ಯಾವಾಗ ಮಾಡಬೇಕಂದ್ರೆ, ಬಹಳಷ್ಟು ಹಳದಿ ಕಲರ್ ಮೇಲ್ಗಡೆ ಬರ್ತಾ ಇರ್ತದೆ, ಔಷಧಿ ಸಿಂಪಡಣೆ ಮಾಡ್ತಾನೆ ಇರ್ತೀವಿ. ಬೇಗ ಮೇಲ್ಗಡೆ ಮಾಡಿದರೆ ಬೇಗ ರಿಕವರ್ ಆಗುತ್ತೆ, ಕೆಳಗಡೆನೂ ಕೊಟ್ಟರೆ ಏನಾಗುತ್ತೆ ಬೇಗ ರಿಕವರ್ ಆಗುತ್ತೆ. ಅಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಭಾಳಷ್ಟು ಬಿಳಿಸಿ ಬಿಳಿಸಿ ಆಗಿದ್ದರೆ ಎಲೆಗಳು, ಹಳದಿ ಕಲರ್ ಆಗಿದ್ದರೆ ಅದೆಲ್ಲ ಫುಡ್ ಡೆಫಿಷಿಯನ್ಸಿ ಆಗಿರುತ್ತೆ, ಆಹಾರದ ಕೊರತೆ ಆಗಿರ್ತದೆ. ಅಂತಹ ಸಂದರ್ಭದಲ್ಲಿ ನೀವು ಡ್ರಿಂಚ್ ಮಾಡಿದರೆ ನನ್ನ ಅಭ್ಯಂತರ ಏನಿಲ್ಲ. ನಾನು 100ಕ್ಕೆ ನನ್ನ ಹತ್ರ ಬರ್ತಕ್ಕಂಥ ಒಂದು 100 ಎಕ್ರೆದ ಮೇಲೆ ಇರ್ತಕ್ಕಂಥ ಕಸ್ಟಮರ್ ಬರ್ತಾರೆ. ನಾನು ಇದರಲ್ಲಿ ಡ್ರಿಂಚ್ ಮಾಡಿಸಿರೋದು 1-2% ಅಷ್ಟೇ, ಅದು ಚೆನ್ನಾಗಿಲ್ಲದೆ ಇರೋದಕ್ಕೆ ಇನ್ನು ಉಳಿದು ಯಾವುದೂ ಮಾಡಲ್ಲ. ಈಗ ಟಾಪಿಕ್ಗೆ ಬರೋಣ. ಸದಾಮ ಅವರೇ, ಈಗ 3.5 ತಿಂಗಳಲ್ಲಿ ಎಷ್ಟು ಔಷಧಿ ಆಗಿದೆ? 5 ಔಷಧಿ ಆಗಿದೆ. 5 ಔಷಧಿ. ಮತ್ತೆ ಎಷ್ಟು ಟೈಮ್ ಗೊಬ್ಬರ ಆಗಿದೆ? ಒಂದು 4 ಗೊಬ್ಬರ ಆಗಿದೆ. 4 ಗೊಬ್ಬರ ಆಗಿದೆ 3.5 ತಿಂಗಳಿಗೆ. ಸೊ ಈಗ ನೋಡಿ, ಇದು ಇಂಪಾರ್ಟೆಂಟ್. ಈಗ ಈ ಶುಂಠಿ ಹಿಂಗಿರೋದೇ ಕಾರಣ ಏನಪ್ಪ ಅಂತ ಅಂದರೆ, ಒಂದ್ಸರಿ ತೋರಿಸ್ತೀರಾ ನೋಡಂಗೆ. ನಿಮಗೆ ಗೊತ್ತಾಗ್ತದೆ, ಈಗ 4 ಗೊಬ್ಬರ 5 ಔಷಧಿ ಆಗೈತೆ ಅಂತ ಹೇಳಿದೆ ನಾನು. 5 ಔಷಧಿ ಹೆಂಗೈತೆ ಅಂದರೆ, ಹುಟ್ಟಿದ ಮಡಿ, ಒಂದು ಈ ಮಡಿಯಲ್ಲಿ 2-3 ಗಿಡಗಳು ಎದ್ದಿದ್ದಾವೆ ಅಂತಂದ್ರೆ ಅವಾಗಿಂದ ಕೊಟ್ಟಿರೋದು ಅದು ಔಷಧಿ. ಮೇನ್ ಫಸ್ಟ್ ಹೇಳ್ತೈತಲ್ಲ, ಆ ಗಿಡಗಳಿಗೆ ನಾವು ಕೊಟ್ಕೊಂತ ಹೋಗ್ಬೇಕು. ಹೇಳದೆ ಇರೋದು ಅದು ನಿಧಾನವಾಗಿ ಹೇಳಿ, ತೊಂದರೆ ಇಲ್ಲ. ಎದ್ದಿರೋದು ಬೇಗ ವಯಸ್ಸಾಗುತ್ತೆ, ಅದನ್ನು ಬಿಲ್ಡ್ ಮಾಡಬೇಕು, ಅದಕ್ಕೋಸ್ಕರ ಹಂಗೆ ಔಷಧಿ ಕೊಟ್ಟಿರೋದು. ಮತ್ತು 5 ಗೊಬ್ಬರ ಅಂತ ಅಂದರೆ, ಅದರಲ್ಲಿ ನನ್ನ ಲೆಕ್ಕದಲ್ಲಿ 2ಗೊಬ್ಬರ ಹಾಕಿರೋದು. ಈಗ ನನ್ನ ನಿಜವಾದ ವೈಜ್ಞಾನಿಕ ಮೆಥಡಲ್ಲಿ 2 ಗೊಬ್ಬರ. ಆ 5 ಗೊಬ್ಬರದಲ್ಲಿ 3 ಗೊಬ್ಬರ ಹೆಂಗಪ್ಪ ಹಾಕಿದ್ದೀವಿ ಅಂತ ಅಂದರೆ, ಡ್ರಿಂಚ್ ಮಾಡ್ತೀನಿ ಅಂತ ನೀವು ಹೇಳ್ತಾ ಇದ್ರಲ್ಲ, ಆ ಡ್ರಿಂಚ್ ಮಾಡೋದನ್ನೇ 2 ಕಾಡು. ಆ ಗಿಡ ಸೈಜ್ ಎಷ್ಟು ಬೆಳೆದಿರ್ತದೋ, ಆ ಗಿಡಗಳ ಏನಾದ್ರು ಪಾಪ್ಯುಲೇಷನ್ ಎಷ್ಟು ಇರ್ತದೋ, ಆ ಸಂಖ್ಯೆಗಳು ಎಷ್ಟು ಇರ್ತವೋ, ಕವಲುಗಳು, ಮರಿಗಳು, ಬುನ್ನಿ ಅಂತ ಇರ್ತಕ್ಕಂಥೆಲ್ಲ ಎಷ್ಟು ಇರ್ತದೋ ಅಷ್ಟು ಮಾತ್ರ ಹಾಕಿರೋದು ಅದು. ಹಂಗಾಗಿ ಈಗ ಒಂದು ಸ್ಟಾರ್ಟಿಂಗಲ್ಲಿ ಏನು ಮಾಡಿದ್ದೀವಿ ಅಂದರೆ, ಈಗ 19-19 ಗೊಬ್ಬರ ಕೊಡಬೇಕು ಸ್ಟಾರ್ಟಿಂಗ್. ಅದು ಭಾಳ ಒಳ್ಳೆಯ ಗೊಬ್ಬರ ಅದು ನಿಮಗೆ, ಯಾಕಂದರೆ ಯೆಲ್ಲೋಯಿಶ್ ಇದ್ದರೆ, ಆಳ ಹಳದಿ ಕಲೆಗಳು ಇದ್ದರೆ ಗ್ರೌತ್ ಬೇಗ ಬರ್ತದೆ. ಅದು ಕೊಟ್ಟಿದ್ದೀವಿ. ಎಷ್ಟು ಕೊಟ್ಟಿದ್ದೀವಪ್ಪ ಅಂದರೆ 1/2 ಚೀಲ ಕೊಟ್ಟಿದ್ದೆ ಫಸ್ಟ್ ಟೈಮ್ ಅಂತಾಗಿ. ಹಾಗೆ ಅದನ್ನೇ 2ನೇ ಟೈಮ್ ಕೊಡಬೇಕಾದ್ರೆ 1 ಚೀಲ ಕೊಟ್ಟಿದ್ದೆ. ಮತ್ತು ಇದು 15 ದಿನ ಗ್ಯಾಪಲ್ಲಿ ಕೊಡ್ಕೊಂತ ಬಂದರೆ ನಿಮಗೆ ಒಳ್ಳೆ ಇಳುವರಿ ತೆಗೆಯೋದಕ್ಕೆ ಸಹಕಾರಿ ಆಗ್ತದೆ. ಇದು ಅತ್ಯುತ್ತಮವಾದ ಮಾಹಿತಿ ನಿಮಗೆ ನಾನು ಹೇಳ್ತಾ ಇರೋದು. 10-15 ದಿನ ಎಲೆಗಳು, ನಾನು ಭಾಳಷ್ಟು ವಿಡಿಯೋಗಳಲ್ಲಿ ಹೇಳ್ತೀನಿ, ಗೊಬ್ಬರ ಆಗಲಿ, ಔಷಧಿ ಆಗಲಿ, ಯಾವುದೇ ಔಷಧಿ, ಯಾವುದೇ ಗೊಬ್ಬರದ ಅಂಗಡಿ ಹೋದರೆ ನೀವು
ಅವನ ತಲೆಗಿದ್ದು ತಗೊಬಂದು ಇಲ್ಲಿ ಗಿಡಗಳಿ ಹಾಕೋದಲ್ಲ, ಅಥವಾ ಯಾರೇ ಹೇಳ್ತಾರಂದು ನಿಮ್ಮ ತಲೆಗಿದ್ದು ತಗೊಬಂದು ಗಿಡಗಳಿ ಹಾಕೋದಲ್ಲ. ಆ ಗಿಡಗಳೇ ಹೇಳ್ತವೆ ನನಗೆ ಈ ಸತ್ವ ಕಡಿಮೆ ಆಗಿದೆ, ನನಗಿದು ಕೊಡು, ಈ ರೋಗ ಬಂದೈತೆ, ನನಗೆ ಈ ಔಷಧಿ ಹೊಡಿ. ಇಂಥ ಹುಳುಗಳಿದ್ದಾವೆ, ಸಣ್ಣವು ದೊಡ್ಡವು, ಬೇರೆ ಬೇರೆ ಪ್ರಭೇದಗಳು ವಿಧಗಳು ಹುಳುಗಳಿದ್ದಾವೆ, ಔಷಧಿ ಹೊಡಿ, ಕಂಟ್ರೋಲ್ ಆಗ್ತದೆ ಅಂತ ಆ ಗಿಡ ನಮಗೆ ಹೇಳ್ತದೆ. ನಮಗೆ ಗೊತ್ತಾಗ್ಬೇಕು ಆ ಗಿಡ ನೋಡಿದರೆ ಇದರಲ್ಲಿ ಏನು ಆಹಾರದ ನ್ಯೂನತೆಗಳಿದ್ದಾವೆ, ಏನು ಇದು ಕೀಟನಾಶಕ ಬಳಸಿದರೆ ಯಾವ ಹುಳುಗಳು ಹತೋಟಿ ಬರ್ತವೆ, ಮತ್ತು ನೆಕ್ಸ್ಟ್ ಯಾವ ರೋಗ ಐತೆ, ರೋಗಕ್ಕೆ ಸಂಬಂಧಪಟ್ಟಿರತಕ್ಕಂಥ ಯಾವ ಶಿಲೀಂದ್ರನಾಶಕ ಬಳಸ್ಬೇಕು, ವೈರಸ್ ಇದೆಯಾ, ಬ್ಯಾಕ್ಟೀರಿಯಾ ಇದೆಯಾ, ಸೊ ಅದು ಗಿಡ ಹೇಳ್ತದೆ ನಮಗೆ. ಆ ಗಿಡಕ್ಕೆ ತಕ್ಕಂತೆ ಮಾಡ್ಕೊಂತ ಹೋದರೆ ನೀವು ಈ ರೀತಿ ಅತ್ಯುತ್ತಮವಾಗಿರ್ತಕ್ಕಂಥ ಫಲಿತಾಂಶವನ್ನು ನೀವು ಗಮನಿಸ್ಬೋದು. ಇಲ್ಲೊಂದು ಸ್ವಲ್ಪ ತೊಗೊಂಬರ್ರಿ, ಇದು ಹೇಳೋಣ, ಇಲ್ಲೇ ಇಲ್ಲೇ ಹಿಡಿದು ಇಲ್ಲಿ ನೋಡಿ ರೈತ ಬಾಂಧವರೇ, ಈ ಗರಿಗಳು ಇಲ್ಲಿ ಸುಟ್ಟಿದಾವೆ ಅಂತ ನಮಗೆ ಕಾಣ್ತೈತೆ, ಓಲ್ಡ್ ಲೀವ್ಸು ಸುಟ್ಟಿದಾವೆ ಇವು. ಇದು ಇದು ಗಿಡ ಚೆನ್ನಾಗೈತೆ, ಯಾಕೆ ಹಿಂಗಾಗಿರುತ್ತೆ ಅಂದರೆ ಕೆಲವು ಸಂದರ್ಭದಲ್ಲಿ ಗೊಬ್ಬರ ಹಾಕಿ ಏನಾಗಿದೆ ಅಂದರೆ 10 ದಿನ ಆಗಿದೆ, ಇನ್ನೂ ಗೊಬ್ಬರ ಕರಗಿಲ್ಲ. ಇಲ್ಲೇ ಇದೆ ನೋಡಿ, ಈ ಗೊಬ್ಬರದ್ದು ಆವೀಕರಣ ಮತ್ತು ಈ ಪ್ರಕೃತಿಯ ಹವಾಮಾನ ವೈಪರೀತ್ಯದಿಂದಾಗಿ ಈ ಎಲೆಗಳು ಏನಾಗ್ತದೆ, ಹಿಂಗೆ ಸುಟ್ಟೋಗ್ತದೆ ಗೊಬ್ಬರ ಹಾಕಿದಾಗ. ಆಲ್ಮೋಸ್ಟ್ ಆಲ್ ಇದು ಒಂದು ನಿಮಗೆ ಅವಾಗ ಏನಾಗ್ತದೆ, ಶಿಲೀಂದ್ರನಾಶಕ ನಿಮ್ಮ ಸುಟ್ಟು ಸಿಂಪಡಣೆ ಮಾಡಲೇಬೇಕಾಗ್ತದೆ. ನೆಕ್ಸ್ಟ್ ಇನ್ನೊಂದು ಉತ್ತಮವಾದ ಮಾಹಿತಿ ಹೇಳ್ತೀನಿ. ಸೊ ಇಲ್ಲಿ ಏನಂದರೆ ಈಗ ಇದು ಇದು ಗೊಬ್ಬರ ಹಾಕಿದ್ದಾರೆ ನೋಡಿ, ಇಲ್ಲಿ ಸ್ವಲ್ಪ ಇದೆ ಕರಿತಕ್ಕಂಥದ್ದು. ನೆಕ್ಸ್ಟ್ ಗೊಬ್ಬರ ಇಲ್ಲಿ ಹಾಕಬಾರ್ದು, ಇಲ್ಲಿ ಇಲ್ಲಿ ಮರಿ ಬರೋದಕ್ಕೆ ಸ್ಟಾರ್ಟ್ ಆಗ್ತಾ ಇರ್ತದೆ ಇದು ಇಂಥದ್ದು ಟಿಲ್ಲರು. ಸೊ ಇಂಥದ್ದು ಬರಬೇಕಾದ್ರೆ ಅವಾಗ ಈ ಗೊಬ್ಬರ ಇಲ್ಲೇ ಜಾಸ್ತಿ ಪ್ರಮಾಣದಾಗಿ ತಂದು ಸುಡ್ಗಂತರ ಬರ್ತದೆ, ಅವಾಗ ಅದೇನಾಗ್ತದೆ ಕೊಳಿತಾ ಹೋಗ್ತದೆ, ಅದೇ ಮರಿ ಕೊಳೆ ರೋಗ. ನೀವು ಅವಾಗ ಏನು ಮಾಡ್ಬೇಕು, ಇಂಥ ಫ್ರೀ ಸ್ಪೇಸಲ್ಲಿ ಹಾಕ್ಸ್ಬೇಕು, ಹಿಂಗೆ ಎಲ್ಲಿ ಖಾಲಿ ಇರುತ್ತಲ್ಲ ಇಲ್ಲಿ, ಈ ಗಿಡದ ಸೈಜ್ ಎಷ್ಟು ಗೊಬ್ಬರ ತೊಳ್ತದೋ ಅಷ್ಟೇ ಹಾಕ್ಬೇಕು, ಅವಾಗ ಅದು ಕರೆಕ್ಟಾಗಿರ್ತದೆ ನಿಮಗೆ. ಒಂದು ಹಂತದಲ್ಲಿ ಗಿಡ ರೋಗದಿಂದ ಮುಕ್ತ, ಕೀಟದಿಂದ ಮುಕ್ತ, ಮತ್ತು ಆಮೇಲೆ ಏನು ನೀರಿನ ನಿರ್ವಹಣೆ ಆಗಿರ್ಬೋದು, ಇತರೆ ಏನು ರೋಗ, ಆಹಾರದ ನ್ಯೂನತೆ, ಹುಳದ ಬಾಧೆ, ನೀರಿನ ಒಂದು ಏನು ಮ್ಯಾನೇಜ್ಮೆಂಟು, ಸೊ ಇಂಥವುಗಳು ಕರೆಕ್ಟಾಗಿದ್ದು ಅಂತ ಅಂದರೆ ಅದೇನಾಗ್ತದೆ ಅಂದರೆ ಗಿಡ ಯಾವುದೇ ಕಾರಣಕ್ಕೂ ಕೊಳೆ ರೋಗ ಬೀಳಲ್ಲ. ಕೊಳೆ ರೋಗ ಬರೋದೇ ದಷ್ಟಪುಷ್ಟವಾಗಿಲ್ಲ ಅಂದರೆ, ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದರೆ, ಹುಳುಗಳು ಬಾಧೆ ಇದ್ದರೆ, ಇವೆಲ್ಲವೂ ಇದ್ರೆ ಏನಾಗ್ತೈತಿ, ರೋಗಕ್ಕೆ ತುತ್ತಾಗ್ಬಿಡ್ತದೆ ಗಿಡ. ಹಾಗಾದರೆ ಈ 3.5 ತಿಂಗಳಲ್ಲಿ ಎಷ್ಟು ಹೈಯೆಸ್ಟ್ ಮರಿಗಳು ಬಂದಿದ್ದಾವೆ, ಫಸ್ಟ್ ಬಂದಿರೋ ಗಿಡ ಅದನ್ನು ಕೌಂಟ್ ಮಾಡಿ ತೋರಿಸೋಣ ಬರ್ರಿ ನೋಡೋಣ. ಸುಮ್ಮನೆ ಬಂದು ಕೂಡಲೇ ನೋಡಿದೆ ನಾನು. ಇಲ್ಲಿ ನೋಡಿ ರೈತ ಬಾಂಧವರೇ, ಇದು ಒಂದು ಬುಡ ಇದೆ, ಇದು ಬೇಡ ನನಗೆ, ಇದು ಕರೆಕ್ಟ್, ಇದು ಒಂದು ಬುಡ ಇದು ನೋಡಿ ಹೇಳಿಸ್ತೀನಿ. 3.5 ತಿಂಗಳಿಗೆ ಬಂದಿರೋದು 1, 2, 3, 4, 5, 6, 7, 8, 9, 10, 11, 12, 13, 14 ಇಲ್ಲಿ ಮೊಳಕೆ 2, 1, 15, 16, 17 ಇದ್ದಾವೆ. ಸೊ 17 ಇದ್ದಾವೆ ಅಂತ ಅಂದರೆ ಇದೇ ಗ್ರೌತ್ ಹಿಂಗೆ ಮೇಂಟೆನೆನ್ಸ್ ಮಾಡಿದರೆ, ನೀವು ಇದೇ ಗ್ರೌತನ್ನು ಹಿಂಗೆ ಮೇಂಟೆನೆನ್ಸ್ ಮಾಡಿದರೆ ಒಂದು ಅರೌಂಡ್ ಅಮೌಂಟ್ 80 ಮೇಲಂತೂ ಟಿಲ್ಲರ್ ಬರ್ತದೆ ಅದು, ಯಾಕಂದರೆ ನನ್ನ ಎಕ್ಸ್ಪೀರಿಯೆನ್ಸು. ಈ ರೀತಿ ವೈಜ್ಞಾನಿಕ ವೀಡಿಯೋಗಳು ನಾನು ಕಳೆದ 3 ವರ್ಷ ಮಾಡಲಿಲ್ಲ, ಯಾಕಂದರೆ ನನಗೆ ಈ ವೀಡಿಯೋ ಮಾಡಬೇಕು, ಜನಗಳಿಗೆ ತೋರಿಸ್ಬೇಕು, ಆ ರೀತಿ ಕಾನ್ಸೆಪ್ಟ್ ಇರಲಿಲ್ಲ. ಏನು ನನ್ನ ಈ ರೈತರು ಫಾಲೋ ಮಾಡೋಕತ್ತಿದ್ರು, ನಿಮ್ಮಿಂದ ನೀವು 4 ಜನರಿಗೆ ಒಳ್ಳೇದಾಗ್ತದೆ ಸರ್ ಮಾಡಿ ಹಾಕಿ, ಸಂಜೆ ಇಡೀ ದಿನ ಕೆಲಸ ಮಾಡಿ ಬಂದಿರ್ತೀವಿ, ನಿಮ್ಮ ವೀಡಿಯೋ ನೋಡಿದ್ರೆ ಏನಾದರೂ ಒಂದು ಒಳ್ಳೆಯ ಮಾಹಿತಿ ಹೇಳಿರ್ತೀರಿ, ನಾವು ನೋಡ್ತೀವಿ ಅನ್ನೋ ಉದ್ದೇಶಕ್ಕೋಸ್ಕರ ಇದ್ದಾಗ ಅದಕ್ಕೆ ಇವೆಲ್ಲ ವೀಡಿಯೋ ಮಾಡಿ ಹಾಕ್ತಾ ಇರೋದು. ನಾನು ಇದು ಯೂಟ್ಯೂಬ್ ಚಾನಲ್ಲು ನನಗೆ ನನ್ನ ಖಾಸಗಿ ಜೀವನದಲ್ಲಿ ಹೆಚ್ಚು ಪಾಪ್ಯುಲಾರಿಟಿ ಬರಲಿ ಅಥವಾ ಅರ್ನಿಂಗ್ಸ್ ಬರಲಿ ಅನ್ನೋ ಕಾರಣ ಯಾವ ಕಾರಣಕ್ಕೂ ಮಾಡಿ ಹಾಕಲ್ಲ. ನಾನು ನನ್ನನ್ನು ಏನು ನಂಬಿರ್ತಾರಲ್ಲ ರೈತರು, ಈಗ ನೋಡಿ ಅರಕಲಗೂಡು ಆಗಿರ್ಬೋದು, ಚನ್ನರಾಪಟ್ಟಣ ಆಗಿರ್ಬೋದು, ಪಿರಿಯಾಪಟ್ಟಣ ಆಗಿರ್ಬೋದು, ಮೈಸೂರು, ನಾನೇನೋ ಒಂದು 4 ಡಿಸ್ಟಿಕ್, ಈ ಕಡೆ ಉತ್ತರ ಕರ್ನಾಟಕ ಆಗಿರ್ಬೋದು, ದಕ್ಷಿಣ ಕರ್ನಾಟಕ ಆಗಿರ್ಬೋದು, ಉತ್ತರ ಕರ್ನಾಟಕ ಭಾಳ ಅಡ್ಡಾಡಿದೆ, ಅವಾಗೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಬಟ್ ದಕ್ಷಿಣ ಕರ್ನಾಟಕ ಭಾಳ ಅಡ್ಡಾಡಿದ್ದೀನಿ, ಪಾರ್ಸಲ್ಲು ಹಾಕ್ತಿರ್ತೀನಿ. ಅಂಥ ರೈತರಿಗೆ ಇವೆಲ್ಲ ಉಪಯೋಗ ಬರಲಿ. ನಾನು ಭಾಳಷ್ಟು ಆ ಭಾಗದಲ್ಲಿ ಮೈಸೂರು ಮತ್ತು ಹಾಸನ, ಚಿಕ್ಕಮಗಳೂರು, ಕೊಡಗು ಡಿಸ್ಟಿಕ್ಕಲ್ಲಿರ್ತಕ್ಕಂಥ ರೈತರು ನೋಡಿದ್ದೀನಿ, ಅಲ್ಲಿ ವ್ಯವಸಾಯ ಪದ್ಧತಿಯನ್ನು ನೋಡಿದ್ದೀನಿ. ಅಲ್ಲಿ ರೈತರು ತುಂಬ ಹಳದಿ ಕಲರ್ ಆಗ್ತಾ ಇರ್ತವೆ, ಇರ್ರಿಲೆವೆಂಟ್ ಇರತಕ್ಕಂಥ ತಗೊಬಂದು ಅಂದರೆ ಅಸಂಬದ್ಧವಾಗಿರ್ತಕ್ಕಂಥ ಔಷಧಿಗಳನ್ನು ಸಿಂಪಡಣೆ ಮಾಡ್ತಾರೆ, ಸರಿ ಹೋಗಲ್ಲ, ಮತ್ತೆ ತಗೊಳ್ತಾರೆ, ಮತ್ತೆ ಹೋಗ್ತಾರೆ. ಇಲ್ಲಿಂದ ಅಲ್ಲೇನು ಹಾಕಿರೋ ರೈತರುಗಳು ಭಾಳ ಚೆನ್ನಾಗಿದ್ದಾವೆ, ಅದನ್ನು ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಈ ಸೀಸನ್ ಅಂದು ಇಲ್ಲಿ ಮುಗಿದೋಗ್ತದೆ. ಸೊ ಇಲ್ಲಿ ಯಾಕಂದರೆ ಅಲ್ಲಿಗೆ ಹೋಗ್ಬೋದು, ಇಲ್ಲಿ ರೈತರು ದಿನನಿತ್ಯ ಬರ್ತಿರ್ತಾರೆ, ಹಂಗೆ ಇಲ್ಲಿ ಬಿಟ್ಟು ಹೋಗೋಕ್ಕಾಗಲ್ಲ ನನಗೆ, ಖಂಡಿತ ಅವನ್ನೆಲ್ಲ ಸರಿ ಮಾಡಿಕೊಂಡು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಇದು 3.5 ತಿಂಗಳಿಗೆ ಎಷ್ಟು 17 ಮರಿಗಳು ಬಂದಿದ್ದಾವೆ, ಇದು ಒಳ್ಳೆಯ ಗ್ರೌತ್ ಅಂತ ಹೇಳ್ಬೋದು ನನ್ನ ಎಕ್ಸ್ಪೀರಿಯೆನ್ಸ್ ನಾಲೆಡ್ ಪ್ರಕಾರ ಹೋದರೆ.
ರೋಗ ಅಂದರೆ ಎಲೆಯಲ್ಲಿ ರೋಗ ಇರಬಾರ್ದು, ಕಾಂಡದಲ್ಲಿ ರೋಗ ಇರಬಾರ್ದು, ಬೇರಿನಲ್ಲಿ ರೋಗ ಇರಬಾರ್ದು. ಹಳದಿ ಕಲರ್ ಆಗಿದ್ರೆ ಅದು ನ್ಯೂಟ್ರಿಯೆಂಟ್ಸ್ ಡೆಫಿಷಿಯನ್ಸಿ ಆಗಿರ್ತದೆ. ರೋಗ ಹಳದಿ ಎಲೆ ಮತ್ತು ನೆಕ್ಸ್ಟು ಏನಪ್ಪ ಅಂದರೆ ಹುಳುಗಳ ಬಾಧೆ, ಇವುಗಳನ್ನು ಕರೆಕ್ಟಾಗಿ ಮ್ಯಾನೇಜ್ಮೆಂಟ್ ಮಾಡಿದರೆ ಅತ್ಯುತ್ತಮವಾದ ಇಳುವರಿ ಶುಂಠಿಯನ್ನು ತೆಗಿಬೋದು. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಓಕೆ.